फ्रेंड्स वेलकम बैक टू पॉजिटिव वर्ल्ड चैनल नानू निम्म डॉक्टर श्रुति सुमेश इवत्तु नानु ओंदु होस कॉन्सेप्ट बग्गे डिस्कस माड्ता इद्दीनि इदु ओंदु रिक्वेस्टेड वीडियो अंद्रे कोपन हेगे म्यानेज माड्बेकु अंत नानु इवत्तु हेळ्ता इद्दीनि अंद्रे एंगर मैनेजमेंट गे टिप्स न कोड्ता इद्दीनि सो कोप अंद्रे ओंदु नार्मल एमोशन अदु अंद्रे ओंदु भावने नमगे हेगे खुशी बेजारु अळु बरुत्ते नोडि आ तर कोप कूड ओंदु एमोशन सो कोप एल्लरिगू बरुत्ते इदु सहजवागि बरुत्ते बट नावु कोप बंदाग हेगे नडेकोळ्तीवि कोप नावु हेगे म्यानेज माड्तीवि अन्नोदु इंपार्टेंट आगुत्ते याकंद्रे कोप बंदाग दैहिकवागि ओंदष्टु समस्येगळागुत्ते अंद्रे केलवरिगे बीपी एरुपेरागुवंतद्दु केलवरिगे शुगर काणिसिकोळ्ळुवंतद्दु ई तर आगुत्ते ಕೆಲವರಿಗೆ ಮಾನಸಿಕವಾಗಿ ಒತ್ತಡ ಆಗುತ್ತೆ ಸೋ ಇನ್ನ ಕೆಲವರಿಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ಗಂಡ ಹೆಂಡತಿ ನಡುವೆ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಗಳ ನಡುವೆ ಏನೋ ಪ್ರಾಬ್ಲಮ್ ಆಗೋದು ಇದೆಲ್ಲ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೋ ನಾವು ಕೋಪ ಬಂದಾಗ ಹೇಗೆ ನಡೆಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಸೋ ಅದಕ್ಕೆ ನಾನು ಹೇಳ್ತಾ ಇದೀನಿ ಸೋ ಕೋಪ ಯಾವಾಗ ಯಾವಾಗ ಬರುತ್ತೆ ನೋಡೋದಾದ್ರೆ ಯಾವಾಗ ನಾವು ಲೈಕ್ ಬೇರೆಯವರು ನಮ್ಮ ವಿರುದ್ಧವಾಗಿ ಮಾತಾಡ್ತಾರೆ ನಾವು ಹೇಳಿದನ್ನ ಯಾವಾಗ ಒಂದು ಮಗು ಅಥವಾ ಯಾರಾದರೂ ಕೇಳಿಸ್ಕೊಳ್ಳೋದಿಲ್ಲ ಇಲ್ಲ ಯಾವಾಗ ಬೇರೆ ನಮಗೆ ಇರಿಟೇಟ್ ಮಾಡ್ತಾರೆ ಫ್ರಸ್ಟ್ರೇಟ್ ಮಾಡ್ತಾರೆ ಇಲ್ಲ ಕೆಲಸದ ಒತ್ತಡದಿಂದ ಕೂಡ ಕೋಪ ಬರಬಹುದು ಸೋ ಕೋಪ ಸಹಜವಾಗಿ ಬರುತ್ತೆ ಇದನ್ನ ಡೀಲ್ ಮಾಡೋದು ಇಂಪಾರ್ಟೆಂಟ್ ಅದಕ್ಕೆ ನನ್ನ ಕಡೆಯಿಂದ ಒಂದಷ್ಟು ಟಿಪ್ಸ್ ಇದೆ ಮೊದಲನೆಯದಾಗಿ ಎಕ್ಸ್ಪ್ಲೋರ್ ದ ರೀಸನ್ ಬಿಹೈಂಡ್ ಯುವರ್ ಆಂಗರ್ ಅಂದರೆ ನಿಮ್ಮ ನೀವು ಕೋಪ ಮಾಡ್ಕೊಳ್ತಾ ಇರೋ ಸಿಚುಯೇಷನ್ ಗೆ ರೀಸನ್ ಏನು ಅಂತ ನೀವು ಫಸ್ಟ್ ನೋಟ್ ಮಾಡ್ಕೋಬೇಕು ಎಕ್ಸಾಂಪಲ್ ಈಗ ಹಸ್ಬೆಂಡ್ ಒಂದು 10 ನಿಮಿಷ ಮನೆಗೆ ಲೇಟ್ ಆಗಿ ಬರ್ತಾರೆ ಅಂತ ಇಟ್ಕೊಳ್ಳಿ ಸೋ ಹೆಂಡತಿ ಸಹಜವಾಗಿ ಏನು ಮಾಡ್ತಾರೆ ಕೋಪ ತೋರಿಸ್ತಾರೆ ಯಾಕೆ ಲೇಟ್ ಆಗಿ ಬಂದಿದ್ದು ಅಂತ ಏನೊಂದಷ್ಟು ಕ್ಲಾಶಸ್ ಆಗುತ್ತೆ ಒಂದಷ್ಟು ಕಲಹಗಳಾಗುತ್ತೆ ಬಟ್ ಈ 10 ನಿಮಿಷದಿಂದ 10 ನಿಮಿಷ ಲೇಟ್ ಆಗಿ ಬಂದಿದ್ದಕ್ಕೆ ನೀವು ಕೋಪ ಮಾಡಿದ್ರ ಈ 10 ನಿಮಿಷ ಅಷ್ಟೊಂದು ನಿಮಗೆ ಇಂಪಾರ್ಟೆಂಟ್ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ ಇಲ್ಲ ಯಾಕಂದ್ರೆ ಈ 10 ನಿಮಿಷದಿಂದ ನಿಮಗೆ ಕೋಪ ಬಂದಿಲ್ಲ ಈ ಕೋಪ ಬರಲಿಕ್ಕೆ ನಿಮಗೆ ಏನೋ ಒಂದು ರೀಸನ್ ಇದೆ ಆ ರೀಸನ್ನ ನೀವು ಹುಡುಕಬೇಕು ಈಗ ನೋಡಿ ಒಂದೇ ದಿನ 10 ನಿಮಿಷ ಲೇಟ್ ಆಗಿ ಬರ್ತಾರೆ ಇನ್ನೊಂದು ದಿನ ಲೇಟ್ ಆಗಿ ಬರ್ತಾರೆ ಸೋ ನಿಮಗೆ ಕ್ಲಾಶಸ್ ಮನೆಯಲ್ಲಿ ಜಗಳಗಳು ಆಗ್ತಾನೆ ಇರುತ್ತೆ ಬಟ್ ನೀವು ಈ ರೀಸನ್ನ ನೀವು ಕಂಡುಹಿಡಿದ್ರೆ ಇದು ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಕಮ್ಯುನಿಕೇಷನ್ ಮಾಡಬಹುದು ಆ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಮಾತಾಡಬಹುದು ಮಾತಾಡಿದಾಗ ಈ ಪ್ರಾಬ್ಲಮ್ ಗೆ ನೀವು ಸೊಲ್ಯೂಷನ್ ಹುಡುಕಬಹುದು ನೀವು ಹೀಗೆ ಮಾಡಿಲ್ಲ ಅಂದ್ರೆ ಪ್ರತಿದಿನ ಲೇಟ್ ಆಗಿ ಬರೋದು ಜಗಳ ಆಗೋದು ಇದು ಕಂಟಿನ್ಯೂ ಆಗುತ್ತೆ ಸೋ ನಿಮ್ಮ ಕೋಪಕ್ಕೆ ಕಾರಣವನ್ನ ನೀವು ಐಡೆಂಟಿಫೈ ಮಾಡಿ ಎರಡನೆಯದಾಗಿ ಲೈಕ್ ನಿಮಗೆ ಕೋಪ ಬರುವಾಗ ಅದು ಸಡನ್ ಆಗಿ ಬರೋದಿಲ್ಲ ಇದು ಒಂದಷ್ಟು ವಾರ್ನಿಂಗ್ ಸೈನ್ಸ್ ಅನ್ನು ಕೊಡುತ್ತೆ ಸೋ ಇದನ್ನ ನೀವು ಐಡೆಂಟಿಫೈ ಮಾಡಬೇಕು ಎಕ್ಸಾಂಪಲ್ ನೋಡಿ ಈ ಕೋಪ ಹೇಗೆ ಅಂದ್ರೆ ಈ ಸಮುದ್ರದ ಹಲೆ ತರ ಅಂದ್ರೆ ಅದು ನಿಧಾನವಾಗಿ ಬರುತ್ತೆ ಎಲ್ಲೋ ಒಂದು ಕಡೆ ತುಂಬಾ ಪೀಕ್ ಆಗಿ ಹೋಗುತ್ತೆ ಮತ್ತೆ ಅದು ತಟಸ್ಥವಾಗುತ್ತೆ ಸೋ ಹಾಗೆ ಕೂಡ ಕೋಪ ನಿಧಾನಕ್ಕೆ ಬರುತ್ತೆ ಮತ್ತೆ ಪೀಕ್ ಆಗುತ್ತೆ ಮತ್ತೆ ಹೋಗುತ್ತೆ ಸೋ ನೀವು ಈ ನಿಧಾನವಾಗಿ ಏನು ಬರುತ್ತೆ ನೋಡಿ ಅಲ್ಲಿ ನೀವು ಕೋಪ ಬರುತ್ತೆ ನನಗೆ ಅಂತ ಐಡೆಂಟಿಫೈ ಮಾಡಬಹುದು ಕೆಲವರಿಗೆ ಮೈಕೈ ನೋವು ತಲೆ ನೋವು ಕೆಲವರಿಗೆ ಕತ್ತಲಿ ಏನೋ ಇಡ್ಕೊಂಡಂಗೆ ಕೆಲವರಿಗೆ ಮೈಯೆಲ್ಲ ಬಿಸಿ ಬಿಸಿ ಆದಂಗೆ ಕೆಲವರಿಗೆ ಉಸಿರಾಟ ಸ್ವಲ್ಪ ಜೋರಾಗಿ ಆದಂಗೆ ಎದೆ ಬಡಿತ ಜಾಸ್ತಿ ಆದಂಗೆ ಕೆಲವರಿಗೆ ಏನೋ ಕೈಯೆಲ್ಲ ಬಿಗಿ ಆದಂಗೆ ಈ ತರ ಆಗ್ತಿರುತ್ತೆ ಇಲ್ಲ ಕೆಲವರಿಗೆ ಹೊಟ್ಟೆಲಿ ಏನೋ ಸಂಕಟ ಬಂದಂಗೆ ಆಗ್ತಿರುತ್ತೆ ಸೊ ಈ ತರ ಸಿಂಪ್ಟಮ್ಸ್ ನಿಮ್ಮಲ್ಲಿ ಬಂದರೆ ನನಗೆ ಮುಂದೆ ಕೋಪ ಬರುತ್ತೆ ಅಂತ ನೀವು ಐಡೆಂಟಿಫೈ ಮಾಡಬಹುದು ಈ ತರ ಐಡೆಂಟಿಫೈ ಮಾಡ್ಕೊಂಡ್ರೆ ಈ ಕೋಪ ತುಂಬಾ ಪೀಕ್ ಆಗಿ ಹೋಗೋದನ್ನ ನೀವು ಅಲ್ಲೇ ತಡೆಗಟ್ಟಬಹುದು ಸೊ ಇದನ್ನ ನೀವು ಗುರುತಿಸಿ ಈ ತರ ಸಿಂಪ್ಟಮ್ಸ್ ಇದ್ರೆ ಕೋಪನ ನೀವು ತಡೆಗಟ್ಟಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಐಡೆಂಟಿಫೈ ದ ಟ್ರಿಗರ್ಸ್ ಈಗ ನೋಡಿ ಕೆಲವರಿಗೆ ಕೆಲವು ಸ್ಥಳದಲ್ಲಿ ಕೋಪ ಬರುತ್ತೆ ಕೆಲವರಿಗೆ ಕೆಲವು ಜನಗಳ ಜೊತೆ ಇದ್ದಾಗ ಕೋಪ ಬರುತ್ತೆ ಕೆಲವರಿಗೆ ಕೆಲವು ಚಟುವಟಿಕೆಗಳು ಮಾಡುವ ಕೆಲವರು ಕೋಪ ಬರುತ್ತೆ ಕೆಲವರಿಗೆ ಆಫೀಸ್ ಅಲ್ಲಿ ಕೋಪ ಬರುತ್ತೆ ಇನ್ನು ಸ್ವಲ್ಪ ಜನಕ್ಕೆ ಮನೆಯಲ್ಲಿಂದ ಕೋಪ ಬರುತ್ತೆ ಸೊ ನಿಮ್ಗೆ ಯಾವ ಸ್ಥಳ ಯಾವ ಜಾಗ ಯಾವ ಜನಗಳ ಜೊತೆ ಇದ್ದಾಗ ಕೋಪ ಬರುತ್ತೆ ಅಂತ ನೀವು ಐಡೆಂಟಿಫೈ ಮಾಡಬೇಕು ಇದಕ್ಕೆ ಎಕ್ಸಾಂಪಲ್ ನೋಡಿ ಟ್ರಾಫಿಕ್ ತುಂಬಾ ಕಾಮನ್ ಎಕ್ಸಾಂಪಲ್ ಈಗ ಟ್ರಾಫಿಕ್ ಅಲ್ಲಿ ಹೋಗುವಾಗ ತುಂಬಾ ಜನ ಸಡನ್ ಆಗಿ ಸಿಗ್ನಲ್ ಬಂದಾಗ ಕೋಪ ಮಾಡ್ಕೊಳ್ತಾರೆ ಅವಾಗ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಹೇಳ್ತಾರೆ ನಾನು ಈ ಕಡೆಯಿಂದ ಬೆಳಗ್ಗೆ ಹೋಗುವಾಗ ಟ್ರಾಫಿಕ್ ಬರುತ್ತೆ ಈ ಕಡೆ ಇನ್ನೊಂದು ಲೈನ್ ಅಲ್ಲಿ ಫುಲ್ ಫ್ರೀ ಇರುತ್ತೆ ಮತ್ತೆ ಸಂಜೆ ಏನಾದ್ರು ಬರ್ತೀನಿ ನಾನು ಬರೋದ್ರೆ ಟ್ರಾಫಿಕ್ ಇರುತ್ತೆ ಈ ಕಡೆ ಫುಲ್ ಫ್ರೀ ಇರುತ್ತೆ ಈ ತೊಂದು ಜನರಲ್ ಆಗಿ ನಾವು ನೋಡ್ತಾ ಇರ್ತೀವಿ ಸೊ ನೋಡಿ ನೀವು ಅವಾಗ ಏನ್ ಅರ್ಚನೆ ಮಾಡ್ತೀರಾ ಅಂದ್ರೆ ನಾನು ಬರೋ ಲೈನ್ ಅಲ್ಲೆಲ್ಲ ಬರೀ ಟ್ರಾಫಿಕ್ ಈ ತರ ಮಾಡಿ ಕೋಪ ಮಾಡ್ಕೊಂಡು ಇರಿಟೇಟ್ ಆಗ್ಬಿಟ್ಟು ಹೊಡಿಯೋದೆಲ್ಲ ಮಾಡ್ಕೋತಿರ್ತೀರ ಬಟ್ ಯೋಚನೆ ಮಾಡಿ ಈಗ ನಿಮ್ಗೆ ಬರ್ತಾ ಇರೋ ಯೋಚನೆ ನಿಜನ ಇದು ಸತ್ಯನ ಅಂತ ನೀವು ಪ್ರಶ್ನಿಸ್ಕೋಬೇಕು ಮತ್ತೆ ಲೈಕ್ ಈ ಯೋಚನೆ ಸತ್ಯ ಆದ್ರೆ ಇದಕ್ಕೆ ಎವಿಡೆನ್ಸ್ ಏನು ಅಂತ ನೀವು ಯೋಚನೆ ಮಾಡ್ಬೇಕು ಅದಕ್ಕೆ ಏನಾದ್ರು ಎವಿಡೆನ್ಸ್ ಇದೆ ಅಂತ ನೀವು ತಿಳ್ಕೋಬೇಕು ಮತ್ತೆ ಇನ್ನೊಂದು ಈಗ ನಿಮ್ ಫ್ರೆಂಡ್ ಯಾರೋ ಬರ್ತಾರೆ ಈ ತರ ಸಿಚುಯೇಷನ್ ಹೇಳ್ತಾರೆ ನೀವು ಅವ್ರಿಗೆ ಏನ್ ಹೇಳ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಡೆಫಿನೆಟ್ಲಿ ನೀವು ಈ ತರ ಕೋಪ ಮಾಡ್ಕೊಂಡು ಈ ತರ ಮಾಡು ಅಂತ ಹೇಳೋದಿಲ್ಲ ಅದಕ್ಕೆ ಒಂದಷ್ಟು ಒಳ್ಳೆ ತರದ ಒಂದಷ್ಟು
ಲೈಕ್ ಹೆಲ್ಪ್ ನ ನೀವು ಮಾಡ್ತೀರಾ ಸೋ ನೀವು ನಿಮ್ಮ ಫ್ರೆಂಡ್ ಬಂದಾಗ ಹೇಗೆ ನಡ್ಕೊಳ್ತೀರಿ ಈ ತರ ಯೋಚನೆ ಮಾಡಿ ಇದು ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಕೋಪ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಟಿಪ್ ಬಂದು ಎಕ್ಸ್‌ಪ್ರೆಸ್ ಯುವರ್ ಆಂಗರ್ ತುಂಬಾ ಜನ ನಾನು ನೋಡಿದೀನಿ ಕೋಪ ಬಂದಿದೆ ಅಂತ ಹೇಳ್ಕೊಂಡ್ರೆ ಏನು ಅನ್ಕೊಂಡು ಬಿಡ್ತಾರೋ ಇವರು ನನ್ನ ಬಗ್ಗೆ ಏನು ಅನ್ಕೊಂಡು ಬಿಡ್ತಾರೋ ಅಂತ ಅವಾಯ್ಡ್ ಮಾಡ್ಕೊಂಡು ತಮ್ಮ ಒಳಗಡೆನೇ ಇಟ್ಕೊಂತಾರೆ ಹಿಂಗ ಇಟ್ಕೊಳ್ಳೋದ್ರಿಂದ ನಿಮಗೆ ಹಾನಿ ಆಗುತ್ತೆ ಯಾಕಂದ್ರೆ ನಾವು ಕೋಪನ ಒಳಗಡೆನೇ ಇಟ್ಕೊಂಡಾಗ ಒಂದಷ್ಟು ಪೀಕ್ ಹೋದಾಗ ಅದನ್ನ ನಾವು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕೆಲವರು ಪಾತ್ರೆಗಳನ್ನು ಎಸೆಯೋದು ಏನೋ ಮೊಬೈಲ್ ಹೊಡೆದಾಕೋದು ಕೆಲವರು ಏನು ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಹೊಡೆಯೋದು ಕೆಲವರು ಪ್ರಾಣಿಗಳಿಗೆ ಹೊಡೆಯೋದು ಇಲ್ಲ ಕೆಲವರು ತಮಗೆ ತಾವೇ ತಮಗೆ ತಾನೇ ಹಾನಿಯನ್ನ ಮಾಡ್ಕೊಳ್ಳೋದು ಈ ತರ ಮಾಡ್ತಿರ್ತಾರೆ ಸೋ ಕೋಪನ ಒಳಗಡೆ ಇಟ್ಕೊಂಡ್ರೆ ನಿಮಗೆ ತುಂಬಾನೇ ತೊಂದರೆಗಳಾಗುತ್ತೆ ಇದನ್ನ ಹೊರಗಡೆ ನೀವು ಹೇಳಬೇಕು ಬಟ್ ನೀವು ಹೇಗೆ ಹೇಳ್ತೀರಾ ಅಂತ ತುಂಬಾ ಮ್ಯಾಟರ್ ಆಗುತ್ತೆ ಸೋ ನೀವು ಹೇಳೋದು ಹೇಳಿ ನಿಮಗೆ ಇಂತ ಸಿಚುಯೇಷನ್ ಅಲ್ಲಿ ಕೋಪ ಬರ್ತಿದೆ ಡೈರೆಕ್ಟ್ ಅಂತ ನೀವು ಹೇಳಿ ಬಟ್ ಆ ನೀವು ಹೇಳೋ ವ್ಯಕ್ತಿಗೆ ಅದು ಹರ್ಟ್ ಆಗಬಾರದು ಆ ತರ ನೀವು ಅಸರ್ಟಿವ್ ಆಗಿ ಹೇಳಬೇಕಾಗುತ್ತೆ ಮತ್ತೆ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈಗ ನೋಡಿ ಏನೋ ಒಂದು ಸಿಚುಯೇಷನ್ ಆಗಿದೆ ಇಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದ ನನಗೆ ಇದು ಕೋಪ ಬರ್ತಿದೆ ಓಕೆ ಬಟ್ ಆ ವ್ಯಕ್ತಿಗೆ ಗೊತ್ತೇ ಇಲ್ಲ ನಾ ಅವರು ಈ ತರ ಮಾಡಿ ಕೆಲಸದಿಂದ ನನಗೆ ಕೋಪ ಬಂದಿದೆ ಅಂತ ಅವರಿಗೆ ಗೊತ್ತಿಲ್ಲ ನೀವು ಹೇಳೋದಕ್ಕೂ ಅದು ಅವರಿಗೆ ಅರ್ಥ ಆಗೋದಿಲ್ಲ ಸೋ ಫೇಸ್ ಟು ಫೇಸ್ ಡೈರೆಕ್ಟ್ ಆಗಿ ನೀವು ಮಾತಾಡಬೇಕು ನೀವು ಮಾತಾಡಿದಾಗ ಏನಾಗುತ್ತೆ ಆ ವ್ಯಕ್ತಿ ಇಂತ ಕೆಲಸ ಮಾಡಲಿಕ್ಕೆ ರೀಸನ್ ಏನು ಏನಕ್ಕೆ ಅವರು ಮಾಡಿದ್ರು ಅಂತ ನಿಮಗೆ ಅರ್ಥ ಆಗುತ್ತೆ ಸೋ ಅದರಿಂದ ನಿಮಗೆ ಅವರ ಪರ್ಸ್ಪೆಕ್ಟಿವ್ ತಿಳಿಯುತ್ತೆ ಅವಾಗ ನೀವು ಕೋಪ ಮಾಡ್ಕೊಂಡಿದ್ದು ಕರೆಕ್ಟಾ ಇಲ್ಲ ತಪ್ಪಾ ಅಂತ ನಿಮಗೆ ಅರ್ಥ ಆಗುತ್ತೆ ಸೋ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಸೋ ಇದನ್ನ ಆದಷ್ಟು ಫಾಲೋ ಮಾಡಿ ಯಾವಾಗಲೂ ಕಮ್ಯುನಿಕೇಶನ್ ನ ತುಂಬಾ ಇಟ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದು ಥಿಂಕ್ ಬಿಫೋರ್ ಯು ಸ್ಪೀಕ್ ತುಂಬಾ ಜನ ನೋಡಿರ್ತೀವಿ ನೀವು ನೋಡಿರ್ತೀರಾ ಕೋಪ ಬಂದಾಗ ಏನೋ ಮಾತಾಡ್ಬಿಡ್ತೀನಿ ನಾನ್ ಲೈಕ್ ಏನ್ ಮಾತಾಡ್ತೀನಿ ಏನ್ ಪದ ಬಳಸ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಈ ಕೋಪದಲ್ಲಿ ಈ ಎಮೋಷನ್ ಅಲ್ಲಿ ನೀವೇನೋ ಮಾತಾಡ್ತೀರಾ ಬಟ್ ಕೊನೆಯಲ್ಲಿ ನಿಮ್ಗೆ ಏನಾಗುತ್ತೆ ಈ ಕೋಪ ಕಡಿಮೆ ಆದಾಗ ಏನಾಗುತ್ತೆ ಅಯ್ಯೋ ನಾನು ಹಿಂಗೆ ಮಾತಾಡ್ಬಾರ್ದಾಗಿತ್ತು ನಾನು ತಪ್ಪು ಮಾಡಿದೆ ಅಂತ ಒಂದು ರಿಗ್ರೆಟ್ ಅಲ್ಲಿ ನೀವು ಇರ್ತೀರಾ ಸೊ ಈ ತರ ಮಾಡ್ಕೊಳ್ಬೇಡಿ ಕೋಪ ನಿಮ್ಗೆ ಯಾವಾಗಿದೆ ಆ ಸಿಚುಯೇಷನ್ ಆದಷ್ಟು ಅಲ್ಲಿರೋದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಕಾಮ್ ಆಗಿರ್ಲಿಕ್ಕೆ ನೀವು ಟ್ರೈ ಮಾಡಬೇಕು ಕಾಮ್ ಆಗಿರ್ಬೇಕು ಅಂದ್ರೆ ನೆಕ್ಸ್ಟ್ ಟಿಪ್ ನೀವೇನ್ ಮಾಡ್ಬೇಕಂದ್ರೆ ಡೀಪ್ ಬ್ರೀತಿಂಗ್ ಅಂದ್ರೆ ಪ್ರಾಣಾಯಾಮಗಳು ನಿಧಾನಕ್ಕೆ ಉಸಿರು ತಗೊಳ್ಳೋದು ನಿಧಾನಕ್ಕೆ ಉಸಿರು ಬಿಡೋದು ಇದು ಕೆಲವರಿಗೆ ಕೋಪ ಕಡಿಮೆ ಮಾಡ್ಕೋಬೇಕಾದ್ರೆ ಮ್ಯೂಸಿಕ್ ನ ಕೇಳಿಸ್ಕೊಳ್ಳೋದು ಇಷ್ಟ ಆಗುತ್ತೆ ಅದನ್ನ ಮಾಡೋದು ಕೆಲವರಿಗೆ ನೇಚರ್ ನೋಡೋದ ಕೋಪ ಕಡಿಮೆ ಆಗುತ್ತೆ ಸೊ ನೀವು ನೇಚರ್ ನೋಡ್ಬೋದು ಕೆಲವರಿಗೆ ಯೋಗ ಮಾಡ್ಬೋದು ಕೆಲವರು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೋದು ಇಂಥದನ್ನ ನೀವು ಫಾಲೋ ಮಾಡ್ಬೋದು ಇನ್ನ ಒಂದು ಟೆಕ್ನಿಕ್ ಅಂದ್ರೆ ಕೌಂಟ್ ಡೌನ್ ಅಂತ ಕರಿತೀವಿ ಅಂದ್ರೆ 1 2 3 ಅಂತ 1 ಇಂದ 20 ವರೆಗೂ ನೀವು ಕೌಂಟ್ ಮಾಡಬೇಕು ನಿಧಾನಕ್ಕೆ ಐ ಆಮ್ ಶೋರ್ ನೀವು 1 ಇಂದ ಸ್ಟಾರ್ಟ್ ಮಾಡಿ 20 ಒಳಗಡೆ ಬರೋಷ್ಟರಲ್ಲಿ ನಿಮ್ಗೆ ಈ ಏನ್ ಆಂಗ್ಸೈಟಿ ಇದೆ ಪಕ್ಕ ಅದು ಕಡಿಮೆ ಆಗಿರುತ್ತೆ ಸೊ ಇದನ್ನ ನೀವು ಆದಷ್ಟು ಫಾಲೋ ಮಾಡಿ ಸೊ ನೀವು ಒಂದ್ಸತಿ ಕಾಮ್ ಆದಾಗ ಯೋಚನೆ ಮಾಡಿ ಯಾಕಂದ್ರೆ ನಾವು ಆಂಗ್ಸೈಟಿ ಇದ್ದಾಗ ಗಾಬರಿ ಇದ್ದಾಗ ಭಯ ಇದ್ದಾಗ ಸ್ಟ್ರೆಸ್ ಇದ್ದಾಗ ನಮ್ಮ ಯೋಚನೆ ಅಷ್ಟು ಕ್ಲಿಯರ್ ಇರೋದಿಲ್ಲ ನಾವೇನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗ್ತಿರೋದಿಲ್ಲ ಸೊ ನೀವು ಯಾವಾಗ ಕಾಮ್ ಆಗ್ತೀರಾ ಅವಾಗ ಕೂತ್ಕೊಂಡು ನಾನು ನಡ್ಕೊಂಡಿದ್ ರೀತಿ ಸರಿನಾ ನಾನು ಕೋಪ ಮಾಡ್ಕೊಂಡಿದ್ದಕ್ಕೆ ಅರ್ಥ ಇದೆಯಾ ನಾನು ಇನ್ನೇನು ಮಾಡ್ಬೋದಾಗಿತ್ತು ಅಂತ ಯೋಚನೆ ಮಾಡಿ ಸೊ ನಿಮಗೆ ಕಾಮಲ್ಲಿ ಇದ್ದಾಗ ನಿಮಗೆ ರೀಸನ್ಸ್ ಗೊತ್ತಾಗುತ್ತೆ ಒಂದಷ್ಟು ಲೈಕ್ ಸೊಲ್ಯೂಷನ್ಸ್ ಹೊಳಿಯುತ್ತೆ ಅದರಿಂದ ನಿಮ್ಮ ರಿಲೇಶನ್ಶಿಪ್ ಅಥವಾ ನಿಮ್ಮ ಏನು ಸ್ಟ್ರೆಸ್ ಇದೆ ಅದನ್ನು ನೀವು ಆರಾಮಾಗಿ ಡೀಲ್ ಮಾಡ್ಬೋದು ನೆಕ್ಸ್ಟ್ ಒಂದು ಟಿಪ್ ಬಂದ್ಬಿಟ್ಟು ಐ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿ ಈಗ ನಾವು ತುಂಬ ಜನ ನೋಡಿರ್ತೀವಿ ನೀನು ಹಂಗೆ ಮಾಡ್ತೀಯಾ ನೀನು ಹಿಂಗೆ ಮಾಡ್ತೀಯ ಅಂತ ಯು ಸ್ಟೇಟ್ಮೆಂಟ್ಸ್ ಬೇರೆಯವ್ರ ಮೇಲೆ ನಾವು ಹೇಳ್ತಿರ್ತೀವಿ ಬಟ್ ನಾವು ಐ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿದಾಗ ತುಂಬಾ ಒಳ್ಳೆಯದಾಗುತ್ತೆ ಎಕ್ಸಾಂಪಲ್ ನೋಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮನೇಲಿ ಇರ್ತಾರೆ ಅಂದ್ಕೊಳ್ಳಿ ಹಸ್ಬೆಂಡ್ ಏನೋ ಕಿಚನಲ್ಲಿ ಹೆಲ್ಪ್ ಮಾಡಿರೋದಿಲ್ಲ ಹೆಂಡತಿ ತುಂಬ ಕೋಪ ಬಂದಿರುತ್ತೆ ಬೈತಿರ್ತಾರೆ ನೀನು ಹೆಲ್ಪ್ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ ಹಿಂಗಾದಾಗ ಅವರು ಕೋಪ ಬರುತ್ತೆ ಆ ಹಸ್ಬೆಂಡ್ ಕೂಡ ಬೈತಿರ್ತಾರೆ ಬಟ್ ನೀವೇನು ಮಾಡಿ ಲೈಕ್ ನನ್ನನ್ನು ಒಬ್ಬರನ್ನೇ ಬಿಟ್ಟು ನನ್ನ ಒಬ್ಬಳನ್ನೇ ಅಡುಗೆ ಮಾಡೋದು ಬಿಟ್ಬಿಟ್ಟು ನೀವು ಸೊ ನನಗೆ ಬರ್ಡನ್ ಆಯಿತು ಈ ಥರ ನೀವು ಹೇಳ್ಕೊಳ್ಳೋದ್ರಿಂದ ಅವ್ರಿಗೆ ಅರ್ಥ ಆಗುತ್ತೆ ಓ ನಾನು ಅಲ್ಲಿ ಇದ್ದಿದ್ರೆ ಈ ಬರ್ಡನ್ ಕಡಿಮೆ ಮಾಡ್ಬೋದಾಗಿತ್ತು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಸೊ ಅವ್ರು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರ ಒಂದಷ್ಟು ಟೆಕ್ನಿಕ್ಸ್ನ ನೀವು ಫಾಲೋ ಮಾಡಿ ಇದೇ ನಿಮಗೆ ಕೋಪ ತುಂಬಾ ಕಡಿಮೆ ಆಗುತ್ತೆ ನೆಕ್ಸ್ಟು ಕೋಪ ಬರ್ತಾ ಇದೆ ಲೈಕ್ ತುಂಬ ಸ್ಟ್ರೆಸ್ ಆಗ್ತಿದೆ ಅಂತ ಡ್ರಿಂಕ್ಸ್ ಮತ್ತು ಟೀ ಕಾಫಿ ಜಾಸ್ತಿ ಕುಡಿತಾರೆ ಇದನ್ನು ಅವಾಯ್ಡ್ ಮಾಡಿ ಬಿಕಾಸ್ ನಿಮ್ಗೆ ಇದರಿಂದ ಇನ್ನೂ ಆಂಗ್ಸೈಟಿ ಗಾಬರಿ ಜಾಸ್ತಿ ಆಗುತ್ತೆ ಮತ್ತೆ ಈಗ ಕೋಪ ಕಡಿಮೆ ಮಾಡ್ಕೋಬೇಕಂದ್ರೆ ಇನ್ನೂ ಒಂದು ಟಿಪ್ ಬಂದು ನಿದ್ದೆ ತುಂಬ ಇಂಪಾರ್ಟೆಂಟ್ ನಿದ್ದೆ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ 7 ರಿಂದ 8 ಗಂಟೆ ನೀವು ಪ್ರತಿದಿನ ನಿದ್ದೆ ಮಾಡಿ ಯಾಕಂದ್ರೆ ನಿದ್ದೆಯಲ್ಲಿ ಕಡಿಮೆ ಆದರೆ ಈ ಕೋಪ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ನಮಗೆ ಇನ್ನೂ ಜಾಸ್ತಿ ಆಗುತ್ತೆ
ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಟೈಮ್ ಔಟ್ ಅಂತ ಈಗ ನೋಡಿ ಕೆಲವರಿಗೆ ಆಫೀಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಆಗ್ತಿರುತ್ತೆ ಕೆಲವರಿಗೆ ಮನೆಯಲ್ಲಿ ಸ್ಟ್ರೆಸ್ ಆಗ್ತಿರುತ್ತೆ ನಿಮಗೆ ಯಾವಾಗ ಈ ಕೆಲಸದಿಂದ ನನಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಇದು ನನ್ನ ಕೆಪಾಸಿಟಿಗೂ ಮೀರಿದ ಕೆಲಸ ಆಗ್ತಿದೆ ಅಂತ ಅನ್ನಿಸ್ತಾಗ ನೀವು ಯಾವಾಗ ಬರ್ನ್ ಔಟ್ ಆಗ್ತಿದ್ದೀರಾ ಅಂತ ಅನ್ನಿಸ್ತಾ ಇದ್ದಾಗ ಅಲ್ಲಿಗೆ ನೀವು ಡೆಫಿನೆಟ್ಲಿ ಬ್ರೇಕ್ ತಗೋಬೇಕು ಈ ಬ್ರೇಕ್ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ ಇಲ್ಲ 1 ಡೇ ಆಫ್ ತಗೊಳ್ಳಿ ಏನಾದರೂ ಒಂದಷ್ಟು ಬ್ರೇಕ್ ನ ನೀವು ತಗೊಳ್ಳೇಬೇಕು ಇದು ತುಂಬಾ ಇಂಪಾರ್ಟೆಂಟ್ ನನ್ನ ಈಗ ಆಲ್ರೆಡಿ ಒಂದಷ್ಟು ಟಿಪ್ಸ್ ನ ನಾನು ಈ ವಿಡಿಯೋದಲ್ಲಿ ಹೇಳಿದಿನಿ ಸೋ ಇದನ್ನ ನೀವು ಆದಷ್ಟು ಮನೆಯಲ್ಲಿ ಫಾಲೋ ಮಾಡಿ ನನ್ನ ಲಾಸ್ಟ್ ಟಿಪ್ ಬಂದು ಇದನ್ನ ಫಾಲೋ ಮಾಡಿ ನಿಮಗೆ ಏನು ಯೂಸ್ ಆಗ್ತಿಲ್ಲ ಇನ್ನು ಸ್ವಲ್ಪ ಸ್ಟ್ರೆಸ್ ಗಾಬರಿ ಟೆನ್ಷನ್ ಜಾಸ್ತಿ ಇದೆ ಅಂದಾಗ ನಾವು ಡಾಕ್ಟರ್ಸ್ ಖಂಡಿತವಾಗ್ಲೂ ನಿಮಗೆ ಅವೈಲೇಬಲ್ ಇದ್ದೀವಿ ನೀವು ಡಾಕ್ಟರ್ಸ್ ಹತ್ರ ಬರಬಹುದು ನಿಮಗೆ ಏನು ತೊಂದರೆ ಅದನ್ನ ಹೇಳ್ಕೊಳ್ಳಬಹುದು ಒಂದಷ್ಟು ನಮ್ಮ ಕಡೆಯಿಂದ ಕೌನ್ಸಿಲಿಂಗ್ ಅಥವಾ ಏನು ಚಿಕಿತ್ಸೆ ಸಿಗುತ್ತೆ ಅದನ್ನ ನೀವು ಪಡ್ಕೊಂಡು ನೀವು ಲೈಕ್ ಲೈಫ್ ನ ಚೆನ್ನಾಗಿ ಇಟ್ಕೊಳ್ಳಬಹುದು ಸೋ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಮತ್ತೆ ನಮ್ಮ ಈ ಪಾಸಿಟಿವ್ ವರ್ಲ್ಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು